ಕಾವೇರಿ ಕಣಿವೆ ಜಲಾಶಯಗಳ ವಸ್ತುಸ್ಥಿತಿ ಮನವರಿಕೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಿಂದ ಪ್ರವಾಸವನ್ನು ಆರಂಭವಾಗಿದೆ ಹಾಸನಕ್ಕೆ ಭೇಟಿ ನೀಡಿದಂತಹ ಜಲಸಂಪನ್ಮೂಲ ಅಧಿಕಾರಿಗಳು ಬೇಲೂರಿನ ಎಗಚಿ ಜಲಾಶಯದ ವಸ್ತುಸ್ಥಿತಿ ಅಧ್ಯಯನ ಮಾಡಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಹರಿಯುವಂತಹ ಹೇಮಾವತಿ ನದಿಗೆ ಬೇಲೂರು ಬಳಿ ಎಗಚಿ ಡ್ಯಾಂ ನಿರ್ಮಿಸಲಾಗಿದೆ ಕಾವೇರಿ ನದಿಗೆ ಹೇಮಾವತಿ ಉಪನದಿಯಾಗಿದ್ದು ಎಗಚಿಯಲ್ಲಿರುವಂತಹ ಜಲಾಶಯ ಮೂರು ಪಾಯಿಂಟ್ ಆರು ಟಿಎಂಸಿ ನೀರಿನ ಸಾಮರ್ಥ್ಯವನ್ನು ಹೊಂದಿದೆ ಸದ್ಯ ಜಲಾಶಯದಲ್ಲಿ ಒಂದು ಪಾಯಿಂಟ್ ಐವತ್ತೇಳು ಟಿಎಂಸಿಯಷ್ಟು ನೀರಿದ್ದು ಇದರಲ್ಲಿ ಝೀರೋ ಪಾಯಿಂಟ್ ಮೂವತ್ತಾರು ಟಿಎಂಸಿ ಡೆಡ್ ಸ್ಟೋರೇಜ್ ನೀರಿದೆ ಈ ಬಾರಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಜಲಾಶಯಕ್ಕೆ ಒಳಹರಿವಿಲ್ಲ ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ನದಿ ನೀರು ಬಳಸಿಕೊಳ್ಳಲಾಗ್ತಾ ಇದ್ದು ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ